ಬದುಕಿ ಅಂದಾಗ ಬೊಂಬಿ ಮಾತ್ರ ಸಜ್ಜ ಮಾಡಿ ಜೀವಕ ತುಂಬಕ ಬರಲಿಲ್ಲ ಆಗ ಆಗ ಪರಮಾತ್ಮ ನೆನಸತಾಳ ಹೆಂಗ್ಯಾಂಗ ಏ ಪರಮಾತ್ಮ ನೆನೆಸಿ ಪಂಚಾಕ್ಷರಿ ಮಂತ್ರ ನೋಡದ ಏ ಬೊಂಬಿಗೆ ಜೀವಕ ತುಂಬಿದಾಳ ಆವಾಗ ಮಂಗಲಮೂರ್ತಿ ಅಂತ ಅದರ ನಾಮಕರಣ ಇಟ್ಟಾಳ ಅದರ ಪ್ರಥಮದಲ್ಲಿ ಹೆಸರೇನಂತ ಕೇಳಾಳ ನನಗ ಏ ವಿದ್ಯಾಶಿರೀಗ ನಿನಗ ಮಾತ್ರ ಹೇಳಬೇಕಾದ್ರ ಏ ಪ್ರಥಮದಾಗ ಮಂಗಲಮೂರ್ತಿ ಹೆಸರ ಇಟ್ಟಾಗ ಬಾಂಬೆ ಸಜ್ಜ ಮಾಡಿ ಬಾಗಲದಾಗ ಕುಣಿಸಿದಾಗ ಆಗ ಒಳಗ ಮಾತ್ರ ಯಾರು ಬಿಡಬ್ಯಾಡ ಅಂದಾಗ ಏ ಯಾರನ್ನ ಮಾತ್ರ ಒಳಗ ನೀನು ಮಾತ್ರ ಬಿಡಬ್ಯಾಡ ನಾನು ಜಳಕಗ ಮಾತ್ರ ಕುಟ್ಟಿತಾನ ಆವಾಗ ಏ ಪರಮಾತ್ಮ ಇದ್ದವ ಲೋಕ ಸಂಚಾರ ಮಾಡಿಕೊಂಡ ಏ ತನ್ನ ಮನೆಗೆ ಬಂದಿದಾನು ಆವಾಗ ಕಡ್ತೈತಿ ಆವಾಗ ಏ ಯಾರು ತಂದಿ ನೀನು ಒಳಗ ಮಾತ್ರ ಹೋಗ್ಬೇಡಾಗ ನಮ್ಮ ತಾಯಿ ಮಾತ್ರ ಕುತ್ತ ನೋಡ ಒಳಗ ಏ ಇಷ್ಟ ಹೇಳಿದಾಗ ಪರಮಾತ್ಮಗ ಹೇಳತಾನು ಏ ನಾನು ಪಾರ್ವತಿ ಗಂಡ ಅದನಿ ಅಂದಾಗ ಇಷ್ಟ ಕೇಳಿ ಮಂಗಲಮೂರ್ತಿ ಹೇಳ್ತಾನು ಹೆಂಗ್ಯಾಂಗ ನೀನು ಯಾರ ಇರುವಲ್ಲಿ ನಾನು ಮಾತ್ರ ಬಿಡುದಿಲ್ಲ ಅಂದಾಗ ಸಿಟ್ಟಿ ಗೆದ್ದ ಪರಮಾತ್ಮ ಚಂಡ ಮಾತ್ರ ಹೊಡೆದನಾಗ ಆಗ 21 ದಿನ ಯುದ್ಧ ನಡೆದಾಗ ಏ ಮಂಗಲಮೂರ್ತಿಗೆ ಪರಮಾತ್ಮಗ ಯುದ್ಧ ಮಾತ್ರ ನಡೀತಾಗ ಏ 21 ದಿನ ಯುದ್ಧ ನಡೆದಾಗ ಮಾಡ್ತಿರಾವಾಗ ಏ ನಿಮ್ಮ ಪಾರ್ವತಿ ಯುದ್ಧಕ್ಕೆ 21 ದಿನ ಏ ಬಚ್ಚಲದಾಗ ಏನೇನ ಕಾರ್ಯ ಮಾಡ್ಯಾಳಾವಾಗ ಏ ಅವಾಗ ನೋಡ ಪರಮಾತ್ಮ ಸಿಟ್ಟಿ ಗೆದ್ದ ನೋಡ ಏ ಚಂಡ ಮಾತ್ರ ಹೊಡೆದ ಬಿಟ್ಟ ಆವಾಗ ಹೊಡೆದ ಒಳಗ ಹೋಗಿದಾನ ನೋಡ ಆವಾಗ ಊಟಕ ಕುಬುಸ ಹಾಕಿಳ ನೋಡ ಆಗ ಪಾರ್ವತಿ ಆವಾಗ
ಬೂಟದಾಗಿಂದ ಕುಬಸ ತೆಗದ ಮೂರ್ತಿ ಮ್ಯಾಲ ಉಗದ ಏ ದಡದ ಮ್ಯಾಲ ಉಗದ ಒಳಗ ಹೋಗ್ಯಾನ ಅವಾಗ ಏ ಕುಬಸ ಮಂತ್ರವ ದಡದ ಮ್ಯಾಲ ಉಗದಾಗ ಈಗ ಕಲಿಯುಗದಾಗ ಗಣಪತಿನ ತರಬೇಕ ಆವಾಗ ನನ್ನ ಕುಬಸದಾಗ ಯಾಕ ತಂದಳ ಕೇಳ್ಯಾಳ ನನಗ ಅಲ್ಲಿ ಪರಮಾತ್ಮ ದಡದ ಮ್ಯಾಲ ಉಗದಾನ ಆವಾಗ ಏ ಪರಮಾತ್ಮ ಇದ್ದಾವ ದಡದ ಮ್ಯಾಲ ಕುಬಸ ಉಗದ ಏ ಅದ ಕಾರಣಕ್ಕಾಗಿ ತರ ತರ ಕುಬಸದ ಆವಾಗ ಏ ಪರಮಾತ್ಮ ಇದ್ದಾವ ಒಳಗ ಮಾತ್ರ ಹೋಗಿದಾನ ಆಗ ಪಾರ್ವತಿ ಕೇಳ ತಾಳು ಹೆಂಗ್ಯಾಗ ಪರಮಾತ್ಮ ನೀವು ಹೆಂಗ ಬಂದಿರಂತ ಅಂದಾಗ ನಾನು ದುಣ್ಣ ಹೆಂಗ ಬರ್ತಿದ್ನಿ ಹಂಗ ಬಂದನ ಅಂದಾಗ ಇಲ್ರಿ ಸ್ವಾಮಿ ನಾನು ಗೊಂಬಿ ಮಾತ್ರ ಕುಣಿಸಿದೀನು ಅದು ಭೇಟಿ ಆತು ಇಲ್ಲ ಅಂತ ಕೇಳಿದಾಗ ಏ ಅದು ಮಾತ್ರ ಭೇಟಿ ಆತು ಅದನ್ನ ಮಾತ್ರ ಹೊಡೆದಾಗ ಅದನ್ನ ಹೊಡೆದ ಒಳಗ ಬಂದನೆ ಅಂತ ಹೇಳಿದಾಗ ದುಃಖ ಮಾಡಿದಾಗ ಆಗ ಪರಮಾತ್ಮ ಹೇಳತಾನು ವಿಚಾರ ಮಾತ್ರ ಮಾಡತಾನು ನೀನು ಪೈಲೆ ಹೆಂಗ ಮಾಡಿದ ಹಂಗ ಮಾಡ ಅಂದಾಗ ಏ ಪೈಲೆ ನೂನು ನಾನು ಹೋದಾಗ ತಯಾರ ಹೆಂಗ ಹಂಗ ತಯಾರು ಮಾಡಿದ ಹಂಗ ತಯಾರು ಮಾಡ ಅಂದಾಗ ಈಕೆ ಪಾರ್ವತಿ ಕಚ್ಚ ಸೈಲಾತ ಆವಾಗ ಆಗ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಪರಮಾತ್ಮಗ ಏ ಇಲ್ಲ ಸ್ವಾಮಿ ನಾನು ನನ್ನ ಕೈಲೇ ಆಗಂಗಿಲ್ಲ ಇಲ್ಲ ನೀವ ಮಾತ್ರ ತಯಾರು ಮಾಡಬೇಕ ಅಂದಾಗ ಆಗ ಪರಮಾತ್ಮ ಇದ್ದಾವ ನೀನು ಸಾಷ್ಟಾಂಗ ನಮಸ್ಕಾರ ಏ ನನಗ ಮಾತ್ರ ಹಾಕ್ಯದೀಗ ಅಂದಾಗ ನಾನು ತಯಾರು ಮಾಡಿ ಕೊಡ್ತೇನಂತ ಅಂದಾಗ ಆಗ ನಂದಿನ ಕರೆಸಿ ಹೇಳತಾನು ಹೆಂಗ ಏ ನಂದಿನ ಕರೆಸಿ ನೋಡರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅದರ ರುಂಡ ತರೋಗಂತ ನಂದಿನ ಕಳಿಸಿದಾಗ ನಂದಿ ಹೋಗಿ ನೋಡರಿ ಆನೆ ರುಂಡ ತಂದ ಪಾಠ ಆಗ ಆನೆ ರುಂಡ ನೋಡಿ ಪಾರ್ವತಿ ಕೇಳ್ತಾಳ ಆವಾಗ ಈ ದಡ ಮಾತ್ರ ಅತಿ ನೋಡ್ರಿ ಮನುಷ್ಯ ಅಂದ ನೀವು ತಂದರಿ ನೋಡ್ರಿ ಈಗ ಆನೆ ರುಂಡಾಗ ರುಂಡ ಮಾತ್ರ ನೀವು ಮಾತ್ರ ತಂದಿರೀಗ ಇವರ ಚಲನ ವಲನ ಹೆಂಗ ಹೆಂಗ ಅಂತ ಕೇಳ್ತಾಳ ಅವಾಗ
ಪರಮಾತ್ಮ ಏನ್ ಹೇಳ್ತಾನಂದ್ರಿ ಮಾಸ್ತರ?